आत्मीय विद्यार्थिगळे ನಾವು ಈಗಾಗಲೇ ಎರಡು ಗದ್ಯ ಪಾಠ ಒಂದು ಪದ್ಯವನ್ನು ಅಭ್ಯಾಸ ಮಾಡಲಾಗಿದೆ ಸೋ ನಾವು ಈಗ ಇನ್ನೊಂದು ಗದ್ಯ ಪಾಠವನ್ನು ಅಭ್ಯಾಸ ಮಾಡ್ತಾ ಹೋಗೋಣ ಆ ಗದ್ಯ ಪಾಠ ಯಾವುದಪ್ಪ ಅಂತಂದ್ರೆ ಗಾನ ವಿಪಣಿ ಪುಟ್ರಾಜ ಗವಾಯ ಒಂದು ಜೀವನ ಸಾಧನೆ ಬಗ್ಗೆ ನಾವು ಅಭ್ಯಾಸ ಮಾಡಬೇಕು ಇದನ್ನ ಬರೆದಂತವರು ರಮೇಶ್ಗೌಡ ಎಂಕಿ ಅಂತಾರೆ ಅಂದ್ರೆ ರಮೇಶ್ಗೌಡ ಮಲ್ಲನಗೌಡ ಕಲ್ಲನಗೌಡ ಅನ್ನುವಂತ ಲೇಖಕರು ಈ ಗದ್ಯ ಪಾಠವನ್ನು ಬರೆದಿರುವಂತದ್ದು ಸೋ ಈ ಗದ್ಯ ಪಾಠ ನಿಮ್ಮ ಅಭ್ಯಾಸಕ್ಕೆ ಉದ್ದೇಶ ಏನದ ಅಂತ ಹೇಳಿ ನಾವು ತಿಳ್ಕೊಳ್ಳೋಕೆ ಹೊರಟಾಗ ಗಾನವಿಪಣಿ ಪುಟ್ರಾಜ ಗವಾಯ ಅವರು ಕಣ್ಣಿಲ್ಲದಂತ ವ್ಯಕ್ತಿ ತಮಗೆಲ್ಲ ಗೊತ್ತದ ಅವರು ಕಣ್ಣು ಇಲ್ಲಂದ್ರೂ ಕೂಡ ಒಂದು ಅಗಾಧವಾದಂತ ಸಾಧನೆಯನ್ನು ಮಾಡಿದಂತವರು ಕಣ್ಣಿಲ್ಲ ಅಂದ್ರೆ ಅಂತ ಕಷ್ಟ ಅನ್ನುವಂಥದ್ದು ತಮಗೆಲ್ಲ ಗೊತ್ತು ಒಂದು ಸೆಕೆಂಡ್ ಕಣ್ಣು ಮುಚ್ಚಿಕೊಂಡು ಇಮೇಜ್ ಮಾಡ್ಕೋರಿ ಜಗತ್ತೇ ಶೂನ್ಯ ಕಾಣಿಸ್ತದ ಅವ್ರ ದೃಷ್ಟಿಯೊಳಗೆ ಕಣ್ಣಿಲ್ಲ ಅಂದ್ರೆ ಏನು ಮಾಡಾಕ ಮುಟ್ಟಾಕ ನೋಡಾಕ ಅನುಭವಿಸೋಕೆ ಸಾಧ್ಯ ಇಲ್ಲ ಕಣ್ಣು ಬಹಳ ಇಂಪಾರ್ಟೆಂಟ್ ಇಡೀ ದೇಹದಲ್ಲಿ ಕಣ್ಣು ಅತಿ ಮುಖ್ಯವಾದಂಥ ಅಂಗ ಕತ್ತಲಿದೆ ಕತ್ತಲಿ ಆವರಿಸ್ಕೊಂಡು ಬಿಟ್ರೆ ಮನುಷ್ಯನಿಗೆ ಭಯ ಆಗ್ತದೆ ಅಂಥ ಅಂಗನೇ ಇಲ್ಲಾಂದ್ರೆ ಮನುಷ್ಯ ಅಶಕ್ತನಾಗಿ ಬಿಡ್ತಾನೆ ಅಂಥದ್ರಲ್ಲಿ ಪುಟ್ರಾಜ ಗವಾಯಿ ಏನದಾರಲ್ಲ ಅವರು ಕಣ್ಣನೇ ಇಲ್ಲ ಅವರಿಗೆ ಆಕಸ್ಮಿಕವಾಗಿ ಕಣ್ಣನ್ನು ಕಳ್ಕೊಳ್ತಾರೆ ಹೆಂಗ ಅನ್ನುವಂಥದ್ದು ಮುಂದಿನ ಪಾಠ ಬರ್ತದೆ ಕಣ್ಣು ಇಲ್ಲಂದ್ರೂ ಕೂಡ ಧೈರ್ಯ ಕಳ್ಕೊಳ್ಳಾರ್ದೇನೆ ಇಂಥ ಅಗಾಧವಾದಂಥ ಒಂದು ಸಾಧನೆ ಮಾಡಿ ತೋರಿಸಿದ್ದಾರೆ ಅಂದರೆ ಅವರ ಒಂದು ಧೈರ್ಯ ಅವರೊಂದು ಮನೋಬಲಕ್ಕೆ ನಾವು ಮೆಚ್ಚಬೇಕು ಇಲ್ಲಿ ಈ ಪಾಠ ಹಚ್ಚುವಂತ ಉದ್ದೇಶ ಕಣ್ಣು ಇಲ್ಲಂದ್ರೆ ಕೂಡ ಅವರು ಅಷ್ಟೊಂದು ಸಾಧನೆ ಮಾಡ್ಯಾರ ನಮ್ಮ ಕಣ್ಣು ಕಿವಿ ಮೂಗ ಬಾಯಿ ನಾಲಿಗೆ ಎಲ್ಲ ಸುಸಜ್ಜಿತ ಅದ ಎಲ್ಲ ಅದವ ಆದ್ರೂ ಕೂಡ ನಾವು ಯಾಕೆ ಸಾಧನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಅದಕ್ಕೆ ಒಂದೇ ಉತ್ತರ ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಅದ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ ಸಾಧನೆ ಮಾಡಬಲ್ಲ ಅನ್ನೋದಕ್ಕೆ ಪುಟ್ರಾಜ ಗವಾಯನೇ ಉದಾಹರಣೆ ಅದಕ್ಕಾಗಿ ನೀವು ಹತ್ತನೇ ಕಲಿಯುವಂಥ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕಾಗಿದೆ ಸಾಧನೆ ಅಂದ್ರೆ ಏನು ಅಂಕ ತೆಗೆಯುವಂಥದ್ದು ಅಂಕ ಗಳಿಕೆ ಈ ಸದ್ದಿನ ಮುಂದಿನ ಗುರಿ ನೀವು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಮಾಡಬೇಕು ನಾನು ಮುಂದಿನ ಒಳ್ಳೆಯ ಒಂದು ಕಾಲೇಜ್ ಹಿಡಿಬೇಕು ಅಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಮಾಡಬೇಕು ಉನ್ನತವಾದಂಥ ಪೋಸ್ಟ್ ಹಿಡಿಬೇಕು ಅಂತ ಅನ್ನುವಂಥದ್ದು ನಿಮ್ಮ ಗುರಿ ಆ ಸುಮ್ಮನೆ ಗುರಿ ಇಟ್ಕೊಂಡು ಕುಂತ್ರ ಸಾಲದು ಮನುಷ್ಯ ಸತತ ಪ್ರಯತ್ನಶೀಲನಾಗಬೇಕು ಅಂದಾಗ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥದ್ದು ನಾವು ತಿಳ್ಕೊಳ್ಳೋದು ಅದಕ್ಕಾಗಿ ಈ ಗಾನಿಗೆ ಪಂಡಿತ್ ಪುಟ್ರಾಜ ಗವಾಯಿ ಅವರು ನಮ್ಮ ಮಕ್ಕಳಿಗೆ ಒಂದು ದಾರಿದೀಪ ಆಗಬೇಕು ಮಾಡಲ್ ವ್ಯಕ್ತಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮಂಡಳಿಯವರು ಈ ಇವರ ಒಂದು ಜೀವನ ಚರಿತ್ರೆ ನಿಮ್ಮ ಅಭ್ಯಾಸಕ್ಕೆ ಹಚ್ಚಿರುವಂಥದ್ದು ಇವರನ್ನು ನಮ್ಮ ರೋಲ್ ಮಾಡಲ್ ಅನ್ನಾಗಿ ಇಟ್ಕೊಳ್ಳೋದು ಒಳ್ಳೆಯದು ಅನ್ನುವಂಥದ್ದು ಅಂದರೆ ಕಣ್ಣಿಲ್ಲಂದ್ರೂ ಕೂಡ ಮನುಷ್ಯ ಅಂಥ ಸಾಧನೆ ಮಾಡ್ಯಾರ ನಮಗೆಲ್ಲ ಅದವ ನಾವ್ಯಾಕೆ ಮಾಡ್ತಾ ಇಲ್ಲ ನಾವು ಕೂಡ ಇವತ್ತಿನಿಂದೇ ಕಾರ್ಯಪ್ರವೃತ್ತರಾಗಬೇಕು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಈಗಿಂದ ಈಗಲೇ ನಾವು ಕೆಲಸದಲ್ಲಿ ತೊಡಗಬೇಕು ಅನ್ನುವಂಥದ್ದು ನಾವು ಒಂದು ದೃಢ ನಿರ್ಧಾರ ತಗೋಬೇಕು ಅನ್ನುವಂಥದ್ದು ಕೂಡ ಅಭಿಪ್ರಾಯ ಅದಕ್ಕಾಗಿ ಈ ಒಂದು ಗದ್ಯ ಪಾಠ ನಾವು ಓದ್ತಾ ಓದ್ತಾ ಹೋಗೋಣ ನೋಡೋಣ ಅವರ ಜೀವನ ಚರಿತ್ರೆ ಅವ್ರ ಜೀವನ ಹೆಂಗಿತ್ತು ಅವರು ಎಲ್ಲೆಲ್ಲಿ ಇದ್ಕೊಂಡು ಕಲ್ತರು ಯಾವ ರೀತಿ ಅವ್ರ ಕಣ್ಣನ್ನು ಕಳ್ಕೊಂಡ್ರು ಏನೇನು ಸಾಧನೆ ಮಾಡಿದ್ರೆ ಜೀವನದಲ್ಲಿ ಅನ್ನುವಂಥದ್ದು ನಾವು ಪಾಠ ಓದ್ತಾ ಹೋದಾಗಿ ತಿಳಿತದೆ ಅದಕ್ಕಿಂತ ಮುಂಚೆ ಈ ಲೇಖಕರಾಗಿರ್ತಕ್ಕಂಥ ರಮೇಶ್ಗೌಡ ಮಲ್ಲನಗೌಡ ಕಲ್ಲನಗೌಡ ಅವರ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆ ಲೇಖಕರ ಒಂದು ಪರಿಚಯವನ್ನು ಮಾಡಿಕೊಂಡು ನಾವು ಅಭ್ಯಾಸ ಮಾಡ್ತಾ ಹೋಗೋಣ ಗದ್ಯ ಪಾಠ ಮೊದಲಿಗೆ ಈ ರಮೇಶ್ಗೌಡ ಮಲ್ಲನಗೌಡ ಕಲ್ಲನಗೌಡ ಅವರ ಪರಿಚಯ ತಗೊಂಡಾಗ ಇವರು ಎಲ್ಲಿ ಜನಿಸ್ತಾರೆ ಅಂದ್ರೆ ಧಾರವಾಡ ಜಿಲ್ಲೆಯ ನರಗುಂದ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಜನಿಸ್ತಾರೆ ಎಲ್ಲಿ ಧಾರವಾಡ ಜಿಲ್ಲೆಯ ನರಗುಂದ ತಾಲೂಕಿನ ಕಿತ್ತೂರು ಅನ್ನುವಂಥ ಗ್ರಾಮದಲ್ಲಿ 1975 ಜನಿಸ್ತಾರೆ ಎಷ್ಟರಲ್ಲಿ 1975 ಇವರು ಜನಿಸ್ತಾರೆ ಅನ್ನುವಂಥದ್ದು ಧಾರವಾಡ ಜಿಲ್ಲೆಯ ನರಗುಂದ ತಾಲೂಕಿನ ಕಿತ್ತೂರು ಕಿತ್ತೂರಾಣಿ ಚೆನ್ನಮ್ಮನ ಹೆಸರು ಕೇಳಿ ಆ ಊರಲ್ಲಿ ಇವರು ಜನಿಸ್ತಾರೆ ಎಷ್ಟರಾಗ 1975 ಪ್ರಸ್ತುತ ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಾರೆ ಈ ಸದ್ದವರು ಒಂದು ಸರ್ಕಾರಿ ಕಾಲೇಜಿನಲ್ಲಿ ಗೌರ್ಮೆಂಟ್ ಪಿ ಯು ಕಾಲೇಜಿನಲ್ಲಿ ಅವರು
ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಬರೆದಿರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಕೃತಿಗಳನ್ನು ನಾವು ತಗೊಂಡಾಗ ಅಮೃತಕ್ಕೆ ಹಾರಿದ ಗರುಡ, ಇದು ಅವರ ಕಥಾ ಸಂಕಲನ. ಅಮೃತಕ್ಕೆ ಹಾರಿದ ಗರುಡ ಅನ್ನುವಂಥದ್ದು ಅವರ ಕಥಾ ಸಂಕಲನ. ಇನ್ನು ರೂಪ ಬಯಲು, ಇದವರ ಪ್ರಬಂಧ ಸಂಕಲನ. ನಾಳೆ ಎಕ್ಸಾಮ್ದಾಗ ಕೇಳಬಹುದು, ಹಾ ರೂಪ ಬಯಲು ಇದೊಂದು ಡ್ಯಾಸ್, ಅಥವಾ ರೂಪ ಬಯಲು ಇದೊಂದು ಏನು ಕಥಾ ಸಂಕಲನ, ಕವನ ಸಂಕಲನ, ಪ್ರಬಂಧ ಸಂಕಲನ ಅಂತ ಕೇಳಬಹುದು. ಅದಕ್ಕಾಗಿ ನೀವು ಓದೋತ್ನಾಗ ಬಹಳ ಲಕ್ಷ್ಯ ಕೊಟ್ಟು ಓದಬಹುದು. ರೂಪ ಬಯಲು ಇದೊಂದವರ ಪ್ರಬಂಧ ಸಂಕಲನ. ಇನ್ನು ಗಾನಯೋಗಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳು, ಇದವರ ಜೀವನ ಚರಿತ್ರೆ ಬರೆದಿರುವಂಥದ್ದು, ಇದು ಲೇಖಕರು ಬರೆದಿರುವಂಥದ್ದು. ಇನ್ನು ಕೃತಿಗಳನ್ನು ಹಾಗೂ ಹಲವು ಲೇಖನಗಳನ್ನು ಬರೆದಾರೆ. ಇಷ್ಟೊಂದು ಕೃತಿಗಳು ಮತ್ತು ಇನ್ನೂ ಹಲವಾರು ಲೇಖನಗಳನ್ನು ಈ ರಮೇಶ್ವರ ಮಲ್ಲಾನಗೌಡ ಕಲ್ಯಾಣಗೌಡ ಅನ್ನುವಂಥ ಲೇಖಕರು ಬರೆದಿರುವಂಥದ್ದು. ಇನ್ನು ಹಾರಿದ ಗರುಡ ಕಥಾ ಸಂಕಲನ ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಾಕರ ವರ್ಣಿ, ಮುದ್ದಣ್ಣ ದತ್ತಿ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಅತ್ಯುತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿವೆ. ಅಷ್ಟೊಂದು ಅಗಾಧವಂತ ಸಾಧನೆ ಮಾಡಿಲ್ಲ ಅಂದರೂ ಕೂಡ ಇವರು ಬರೆದಿರ್ತಕ್ಕಂಥ ಹಲವು ಕೃತಿಗಳು ಇಂಪಾರ್ಟೆಂಟ್ ಇರೋದರಿಂದ ಹಲವಾರು ಒಂದು ಸಂಘ ಸಂಸ್ಥೆಯಿಂದ ಅವರಿಗೆ ಪ್ರಶಸ್ತಿಗಳು ಆರಿಸಿ ಬಂದವನ್ನುವಂಥದ್ದು. ಇದು ಈ ರಮೇಶ್ಗೌಡ ಎಂ ಕೆ ಅನ್ನುವಂಥ ಲೇಖಕರ ಒಂದು ಸಂಕ್ಷಿಪ್ತವಾದಂಥ ಒಂದು ಕಿರು ಪರಿಚಯ. ಅರ್ಥ ಆಯ್ತಾ? ಇದು ಸುಮಾರು ಸರಿ ಬರ ತೆಗೀರಿ ಕಾಫಿ ರೇಟಿಂಗ್ ಒಳಗೆ ಪರ್ಫೆಕ್ಟ್ ಆಗ್ತೀರಿ. ಎಷ್ಟೊಂದು ಬರ ತೆಗಿತೀರಿ ಅಷ್ಟೊಂದು ಪರ್ಫೆಕ್ಟ್ ಆಗ್ತದೆ ಅನ್ನೋದು. ಬರ ತೆಗೀರಿ ಪರ್ಫೆಕ್ಟ್ ಆಗ್ತದೆ, ಕಾಫಿ ರೇಟಿಂಗ್ ಒಳಗೆ ಬರೀರಿ ಇನ್ನೂ ಪರ್ಫೆಕ್ಟ್ ಆಗ್ತದೆ. ಸುಮಾರು ಸರಿ ಓದ್ರಿ, ಯಾಕಂದ್ರೆ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮನ್ನು ಎದುರಿಸ್ಬೇಕಾಗ್ತದೆ ನಾಳೆ, ಬೋರ್ಡ್ ಎಕ್ಸಾಮ್. ಅದಕ್ಕಾಗಿ ಭಾಳ ತಯಾರಿ ನಿಮಗೆ ಇರಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಲಕ್ಷ್ಯ ಕೊಟ್ಟು ಓದಬೇಕಾಗ್ತದೆ. ಇದು ರಮೇಶ್ಗೌಡ ಎಂ ಕೆ ಅವರ ಒಂದು ಕಿರು ಪರಿಚಯ ಅಂತ ನಾವು ಇವತ್ತಿನ ದಿನ ತಿಳ್ಕೊಂಡಿದ್ದೀವಿ. ಇನ್ನು ಈ ಪರಿಚಯ ಆದ ನಂತರ ನಿಮಗಂತೂ ಈ ಒಂದು ಪದಗಳ ಅರ್ಥ ಗೊತ್ತಿದ. ಅಂದ ಅಂದ್ರೆ ಕುರುಡ, ಕಣ್ಣು ಕಾಣವ ಅಂತೇಳಿ ಎಲ್ಲ ಅರ್ಥ ಮಾಡ್ಕೋತೀನಿ. ಅನಂತರ ಅನಂತ ಅಂದರೆ ಕೊನೆ ಇಲ್ಲ, ಎಲ್ಲಿ ತಲೆ ನೋಡ್ತೀನಿ ಅನಂತವಾಗಿ ಕಾಣ್ತು ಅಂದರೆ ಕೊನೆಯೇ ಇಲ್ಲ, ಇನ್ನು ಮಾತ್ರ ಆಚೆ ಇರುವಂಥ ಪ್ರದೇಶ. ಅಭಿಲಾಷೆ ಅಂದರೆ ಆಸೆ ಬಯಕೆ, ಆರ್ತ ಅಂದರೆ ಕಷ್ಟಕ್ಕೆ ಸಿಕ್ಕ ದುಃಖಿತ ದುಃಖಿತ ವ್ಯಕ್ತಿ. ಆರ್ತನಾದ ಅವರ ಆರ್ತನಾದ ಕೇಳೋರು ಯಾರು ಇಲ್ಲ ಅಂದರೆ ಕಷ್ಟ, ಅವ್ರ ದುಃಖ ಕೇಳೋರು ಯಾರು ಇಲ್ಲ ಅಂತೇಳಿ ಎಲ್ಲ ಪತ್ರಿಕೆಗಳು ಗೊತ್ತಲ್ಲ. ಗ್ರಹಿಸಿ ಅಂದರೆ ತಿಳಿದುಕೊಂಡು, ಅಂದರೆ ಮುಟ್ಟಿನಿ ಅವರು ಗ್ರಹಿಸ್ತಾ ಇದ್ರು, ತಿಳ್ಕೊತಾ ಇದ್ರು ಅಂತ. ನಿಷ್ಣಾತ ಅಂದರೆ ಪಾರಂಗತ ನಿಪುಣ, ಅದರಲ್ಲಿ ನಿಪುಣತೆಯನ್ನು ಗಳಿಸಿದಂಥವ್ರು. ಯಾವುದೇ ಒಂದು ವಿಷಯ ಅಥವಾ ಇನ್ಯಾವುದೋ ಇದರಲ್ಲಿ ನಿಪುಣತೆ ಗಳಿಸಿದಂಥವ್ರಿಗೆ ನಿಷ್ಣಾತ ಕೇಳ್ತಾರೆ. ಇನ್ನು ಭಾಸ್ಪ ಅಂದರೆ ಕಣ್ಣೀರು ಕಂಬನಿ, ಇವೆಲ್ಲ ಗೊತ್ತಿರುವಂಥದ್ದು. ಮಾಧುರ್ಯ ಅಂದರೆ ಸಿಹಿ ಹಿತಕರವಾದರು ಅಂಥದ್ದು. ವಿಚಲಿತ ಅಂದರೆ ಚಂಚಲ, ಅವರು ಕಣ್ಣಿಲ್ಲ ಅಂತೇಳಿ ವಿಚಲಿತರ ಆಗಲಿಲ್ಲ, ಮನಸ್ಸನ್ನು ಚಂಚಲ ಮಾಡಿಕೊಳ್ಳಲಿಲ್ಲ ಅವರು. ಯಾರು? ಪಂಡಿತ್ ಪುಟ್ಟರಾಜ್ ಗವಾಯಿ ಅವರು. ಇನ್ನು ವೇದನೆ ಅಂದರೆ ನೋವು, ಆ ನೋವು ಎಷ್ಟು ಕಷ್ಟ ಅನುಭವಿಸ್ಯಾರ ಮೊದಲು ಅವರು ಅನ್ನುವಂಥದ್ದು ಅವರಿಗೆ ಗೊತ್ತು. ಸಿಂಹಾವಲೋಕನ ಹಿಂದಿನ ಘಟನೆಯನ್ನು ಮತ್ತೊಮ್ಮೆ ವಿವರವಾಗಿ ಅವಲೋಕಿಸುವುದು ಅಥವಾ ಹಿನ್ನೋಟ, ಹಿಂದಾಗಿರ್ತಕ್ಕಂಥ ಘಟನೆಯನ್ನು ಮತ್ತೊಮ್ಮೆ ಅವಲೋಕನ ಮಾಡುವುದು ಸಿಂಹಾವಲೋಕನ ಅಂತೇಳಿ ಕರೀತಾರೆ. ಇದು ಮತ್ತು ಅಂತಃಕರಣ ಅಂದರೆ ಮನಸ್ಸು ದಯೆ, ಪ್ರತಿಯೊಬ್ಬರಲ್ಲಿ ಅಂತಃಕರಣ ಅನ್ನುವಂಥದ್ದು ಇರಬೇಕು, ಹಾಂ ಕಷ್ಟದಾಗಿ ಇರೋದಾಗಬೇಕು ಅಂತಃಕರಣ ಇರಬೇಕು. ಅನಿಕೇತನ ಅಂದರೆ ಮನೆ ಇಲ್ಲದವರ ಅಂದರೆ ವಿಶ್ವಮಾನ ಅಂತೇಳಿ ಕರೀತಾರೆ, ವಿಶ್ವಕ್ಕೆ ಬೇಕಾದಂಥ ವ್ಯಕ್ತಿ. ಇನ್ನು ಅಮರ ಅಂದ್ರೆ ದೇವತೆ, ಶಾಶ್ವತವಾಗಿರುವಂಥದ್ದು. ಅಮರ ನಾಮಕಂದ ಅಂತಾಳ ಅವ್ರ ತಾಯಿ ಇವನಿಗೆ, ಅಂದ್ರೆ ನೀನು ಇಡೀ ಸೊಸೈಟಿಗೆ ಸಮಾಜಕ್ಕೆ ನೀನು ಏನು ಅಮರ ನಾಗು, ಶಾಶ್ವತವಾಗಿ ಉಳಿ ಭೂಮಿ ಮೇಲೆ. ಉದರ ಅಂದ್ರೆ ಹೊಟ್ಟೆ, ಸ್ಟಮಕ್ ಅಥವಾ. ಜಂಗಮ ಅಂದ್ರೆ ಚಲಿಸುವ, ವೀರಶೈವ ಧರ್ಮದ ವಿರಕ್ತ. ಜಂಗಮ ಅಂದ್ರೆ ಚಲಿಸುವಂಥದ್ದು. ಪರಿ ಅಂದ್ರೆ ಅರಿ, ಕಣ್ಣಿನ ರೋಗ ಕತ್ತರಿಸು. ಪರಿ ಬಂದದ ಥರದ ಹಾಮಿಗೆ ಪರಿ, ಹಾಮಿನ ಶರೀರ ಮ್ಯಾಗ ಬಂದು ಕಣ್ಣಿಗೆ ಪರಿ ಅಂತ ಬರ್ತಾವೆ. ನಾಳೆ ವಯಸ್ಸಾದವಾಗ ಆಪರೇಷನ್ ಮಾಡಿ ಆ ಪರಿನೇ ಹರಿತಾರೆ ನಾವು. ಬೇನೆ ಅಂದ್ರೆ ರೋಗ ನೋವು. ಇನ್ನು ಮುಡುಪು ಅಂದ್ರೆ ಮೀಸಲು, ಮುಡುಪಾಗಿಟ್ಟಿದ್ದಂದ್ರೆ ಮೀಸಲಾಗಿಟ್ಟಿರುವಂಥದ್ದು. ವಿಷಣ್ಣ ಅಂದರೆ ಖಿನ್ನವಾದ ಬಾಡಿದ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಶಯನಗೈದಂದ್ರೆ ಮಲಗುವುದು, ಮಲಗುವುದು.
ಹೀಗೆ ನಾವು ಈ ಒಂದು ಪದಗಳ ಅರ್ಥ ಕೂಡ ಗಮನದಾಗಿ ಇಟ್ಕೋಬೇಕು. ಕಾಫಿ ರೇಟ್ಗಳು ಬರ್ತೀವಿ ನಾಳೆ ಇನ್ನೇನು ಸಣ್ಣ ಪುಟ್ಟ ಒಂದು ಮಾಸಿಗೆ ಅದು ಕೇಳಬಹುದು. ಶಯನಗೆ ಈ ಪದ ಅರ್ಥ ಬರೀರಿ ಅಂತ ಕೇಳಿದ್ರೆ ಅಂದ್ರೆ ಎಲ್ಲಪ್ಪ ಹಿಂಗೆ ಅನ್ನಿಸ್ಬಾರ್ದು, ಸರಿಯಾಗಿ ಓದ್ಕೊಂಡು ಹೋಗಿದ್ದು ಏ ಶಯನಗೆ ಅಂದ್ರೆ ಮಲಗುವುದು ಅಂತೇಳಿ ಬರೀತೇವೆ ವಿಷಯ. ಹೌದಾ, ನಾನು ಅವಾಗ ಪರೀಕ್ಷೆ ಮಾಡ್ತಾನೆ ಇರ್ತೀನಿ ನಿಮಗೆ ಟೆಸ್ಟ್ ಮೇಲೆ ಅಂತೇಳಿ. ಇವತ್ತಿನ ದಿವಸ ಈ ಕವಿ ಪರಿಚಯ ಆಯಿತು ಮತ್ತು ಪದಗಳ ಅರ್ಥದ ಬಗ್ಗೆ ನಾವು ತಿಳ್ಕೊಂಡಿವಿ. ಇನ್ನು ಈ ಪಾಠದ ಪ್ರವೇಶ ಮತ್ತು ಆಶಯವನ್ನು ನಾವು ತಿಳ್ಕೊಳ್ಳೋದು ಭಾಳ ಮುಖ್ಯ. ಯಾಕಂದ್ರೆ ಟೋಟಲಿ ಈ ಪಾಠ ಏನು ಹೇಳಾಕೊಂಡಿರೋದ ಅದನ್ನು ಸಂಕ್ಷಿಪ್ತವಾಗಿ ಈ ಒಂದು ಪಾಠದ ಪ್ರವೇಶ ಮತ್ತು ಆಶಯಲ್ಲಿ ಬರೆದಿರುವಂಥದ್ದು. ಅದನ್ನು ನಾವು ಒಂದು ಮುಂದಿನ ಅವಧಿಯೊಳಗೆ ಸವಿಸ್ತಾರವಾಗಿ ತಿಳ್ಕೊತೋಣ ಅಂತ ಹೇಳ್ತಾ ಈ ಒಂದು ಅವಧಿಯೊಳಗೆ ನಾನು ಈ ಕ್ಲಾಸನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರೂ ಕಾಫಿ ರೈಟಿಂಗ್ ತಪ್ಪದೇ ಬರೀರಿ, ಭಾಳ ಇಂಪಾರ್ಟೆಂಟ್ ರೈಟಿಂಗ್ ಸುದ್ದಿ ಇಟ್ಕೋರಿ. ಹಿಂಗೆ ಸಾಧ್ಯ ಆದರೆ ಹಿಂಗೆ ಫೇರ್ ಬರಿತಾನೆ ಇರಿ. ಈಗ ಕೆಲವರೆಲ್ಲ ತೋರಿಸಿ ಹೋಗಿರಿ, ಎರಡು ಫೇರ್ ಎರಡು ಮೂರು ಪಾಠದ್ದು ತೋರಿಸಿರಿ. ಇನ್ನು ಕೆಲವರು ತೋರಿಸಿಲ್ಲ, ಸಾಧ್ಯ ಆದರೆ ಯಾವಾಗ ಸ್ಕೂಲಿಗೆ ಬಂದಿರಿ ಅಂದ್ರೆ ಅವು ಕೂಡ ತೋರಿಸ್ಕೊಂಡು ಹೋಗ್ರಿ. ಡೈಲಿ ಮತ್ತು ಕಾಫಿ ರೈಟಿಂಗ್ ಬರೀರಿ, ಯಾಕಂದ್ರೆ ಅಕ್ಷರ ಎಷ್ಟು ಇಂಪಾರ್ಟೆಂಟ್ ಅದ್ರ ಮ್ಯಾಗೆ ನಿಮ್ಮ 4% ಕೂಡ ನಿಂತಿರ್ತದೆ. ಅದಕ್ಕೆ ನಾ ಪದೇ ಪದೇ ಹೇಳುವಂಥದ್ದು, ಕಾಫಿ ರೈಟಿಂಗ್ ಭಾಳ ಶುದ್ಧವಾಗಿರಬೇಕು. ನಿಮ್ಮ ರೈಟಿಂಗ್ ಭಾಳ ಸುಂದರವಾಗಿತ್ತಂದ್ರೆ ನಾಳೆ ಅಲ್ಲಿ ಅಟ್ರಾಕ್ಟಿವ್ ಆಗ್ತದೆ ವ್ಯಾಲ್ಯೂಯೇಷನ್ ಮಾಡೋಂಥವ್ರಿಗೆ. ಅದಕ್ಕಾಗಿ ನೀವು ಅದರ ಇಂಗ್ಲೀಷ್ ಮೀಡಿಯಮ್ದವರು ಅಕ್ಷರ ಚೆನ್ನಾಗಿ ಬರಬೇಕು. ಬರೆದ್ರಿ ಅಂದ್ರೆ ಅಲ್ಲಿ ನಿಮ್ಮ ಪರ್ಸೆಂಟೇಜ್ ಆಟೋಮೆಟಿಕಲ್ ಸ್ಕೋರ್ ಆಗ್ತದೆ. ಅರ್ಥ ಆಯ್ತು ಅಂತ ಹೇಳ್ತಾ ಇವತ್ತಿನ ಅವಧಿಯೊಳಗೆ ನಾನು ಕ್ಲಾಸಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.